600 days shoot for the Rapoji Philips Academy. हेलो फ्रेंड्स एंड फैमिली वेलकम टू माय यूट्यूब चैनल दिस इज केआर सूरी फ्रॉम रांची। सो फाइनली गाइज इवत्तु नावु रामोजी फिल्म सिटी ना एक्सप्लोर मादलिदीवि। सो रामोजी फिल्म सिटी इल्लिंद नम लॉज इंद 7 किलोमीटर्स इदे। इवाग नम राइड ना स्टार्ट माडोण। अदक्कू मुंचे रामोजी फिल्म सिटी बग्गे केलोंदु इन्फॉर्मेशन ना कोडबेकु। रामोजी फिल्म सिटी 1666 एकरेगळल्लि इदु स्प्रेड आगिदे। सो अष्टु दोड्ड ओंदु फिल्म सिटी इंडियादल्ले लार्जेस्ट फिल्म सिटी ಈ ವರ್ಲ್ಡ್ ಅಲ್ಲಿ ಅದು ದೊಡ್ಡ ಫಿಲ್ಮ್ ಸಿಟಿ ಆಗಿದೆ। ಸೋ ಆ ಒಂದು ಫಿಲ್ಮ್ ಸಿಟಿಗೆ ಗಿನ್ನಿಸ್ ಬುಕ್ ವರ್ಲ್ಡ್ ರೆಕಾರ್ಡ್ ಕೂಡ ಬಂದಿದೆ। ಆ ಸಿಟಿ ಒಳಗಡೆ ಇರುವಂತ ಒಂದು ಸಿಟಿ ಅಂತ ಕೂಡ ಕರೀತಾರೆ ಆ ಒಂದು ರಾಮೋಜಿ ಫಿಲ್ಮ್ ಸಿಟಿನ। ಈ ರಾಮೋಜಿ ಫಿಲ್ಮ್ ಸಿಟಿನ ನೆಟ್ ವರ್ತ್ ಬಂದು 1.5 ಬಿಲಿಯನ್ ಯುಎಸ್ ಡಾಲರ್ ಆಗಿದೆ। ಸೋ ಇವಾಗ ನಾವು ಲೇಟ್ ಮಾಡದೆ ನಮ್ಮ ರೈಡ್ ನ ಸ್ಟಾರ್ಟ್ ಮಾಡೋಣ। ಆ ರಾಮೋಜಿ ಫಿಲ್ಮ್ ಸಿಟಿನ ಎಕ್ಸ್ಪ್ಲೋರ್ ಮಾಡೋಣ। ಇವತ್ತು ನಾವು ರಾಮೋಜಿ ಫಿಲ್ಮ್ ಸಿಟಿಗೆ ಹೋಗ್ತಾ ಇದ್ದೀವಿ। ರಾಮೋಜಿ ಫಿಲ್ಮ್ ಸಿಟಿ ಪಾರ್ಟ್ 1 ಮತ್ತು ಎಪಿಸೋಡ್ ನಂಬರ್ 3 ಇದು। ಸೋ ವೆಲ್ಕಮ್ ಟು ಎಪಿಸೋಡ್ ನಂಬರ್ 3। ಸೋ ನಾವು ಇವಾಗ ರಾಮೋಜಿ ಫಿಲ್ಮ್ ಸಿಟಿಗೆ ಸ್ಟಾರ್ಟ್ ಆಗಿದ್ದೀವಿ। ಇವಾಗ ಪ್ರೆಸೆಂಟ್ ಟೈಮ್ ಬಂದು 6:45 ಆಗ್ತಾ ಇದೆ ಪ್ರೆಸೆಂಟ್ ಟೈಮ್ ಬಂದು। ಸೋ ಫಸ್ಟ್ ಸಿಗ್ನಲ್ ನಮ್ಮ ಇಡೀ ರೈಡ್ ಅಲ್ಲೇ ಇದು ನಮ್ಮ ಹೈದರಾಬಾದ್ ಅಲ್ಲಿ ಫಸ್ಟ್ ಸಿಗ್ನಲ್ ಇದು। ಟ್ರಾಫಿಕ್ ಜೊತೆ ನಾವು ಫೈಟ್ ಮಾಡ್ಕೊಂತ ಹೋಗೋಕೆ ನಮಗೆ ಅಷ್ಟು ಪೇಷನ್ಸ್ ಇಲ್ಲ। ಸೋ ಅದಕ್ಕೆ ಇವಾಗ ನಾವು ಜಲ್ದಿ ಸ್ಟಾರ್ಟ್ ಆಗಿದ್ದೀವಿ ಅಷ್ಟೇ, ಇದೊಂದೇ ಮುಖ್ಯ ಕಾರಣ। ಎದುರುಗಡೆ ಬ್ಯೂಟಿಫುಲ್ ಆರೆಂಜ್ ಆರೆಂಜ್ ಸನ್ರೈಸ್ ಆಗ್ತಾ ಇದ್ದಾನೆ। ಸೊ ಒಳ್ಳೆ ಸಖತ್ ಮಜಾ, ತಣ್ಣಗಾಳಿ ಬರ್ತಾ ಇದೆ, ಮುಂದ್ಗಡೆ ಸನ್ರೈಸ್, ವಾವ್ ಸೂಪರ್ಬ್। ರಾಮೋಜಿ ಫಿಲ್ಮ್ ಸಿಟಿ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ನಾನು ತುಂಬ ಎಕ್ಸೈಟೆಡ್ ಅಂದರೆ ತುಂಬ ಎಕ್ಸೈಟೆಡ್ ಆಗಿದ್ದೀನಿ। ನಾನು ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ ರಾಮೋಜಿ ಫಿಲ್ಮ್ ಸಿಟಿಗೆ। ಸೊ ನನಗೆ ಅದೆಲ್ಲ ಇರುವಂಥ ವಿಷಯ ಎಲ್ಲ ಹೊಸ ಎಕ್ಸ್ಪೀರಿಯೆನ್ಸೇ। ಅಂತೂ ಇಂತೂ ಮೂರನೇ ಸಿಗ್ನಲ್ ಕೂಡ ಬಂತು। ಆ್ಯಕ್ಚುಲಿ ಇವತ್ತು ಯಾಕೋ ಸಿಗ್ನಲ್ಸ್ಗಳು ಜಾಸ್ತಿ ಕಾಣಿಸ್ತಾ ಇದೆ। ನಾವು ಹೈದರಾಬಾದ್ ಸಿಟಿಗೆ ಬಂದಾಗ ಫಸ್ಟ್ ವ್ಲಾಗಲ್ಲಿ ಒಂದು ಸಿಗ್ನಲ್ ನಮಗೆ ಕಾಣಿಸಿಲ್ಲ, ಒಂದು ಸಿಗ್ನಲ್ ಲೈಕ್ ಕಾಣಿಸಿದ್ದು, ಆದರೆ ನಾವು ಬರೋ ಟೈಮಿಗೆ ಅವು ಆನ್ ಆಗೇ ಇತ್ತು। ಸೊ ಟ್ರಾಫಿಕ್ ಜಾಮ್ ಬೆಳಿಗ್ಗೆ ಸ್ಟಾರ್ಟ್ ಆದರೆ ಒಳ್ಳೆ ವಿಷಯ ಏನಂದರೆ ನಮಗೆ ಟ್ರಾಫಿಕ್ ಸಿಗಲ್ಲ ನೋಡಿ, ರೋಡ್ ಮೇಲೆ ಎಷ್ಟು ಟ್ರಾಫಿಕ್ ಕಮ್ಮಿ ಇದೆ ಅಂದರೆ ಅಷ್ಟು ಟ್ರಾಫಿಕ್ ಕಮ್ಮಿ ಇದೆ। ಸೊ ಅದಕ್ಕೆ ಬೆಳಿಗ್ಗೆ ಬಿಟ್ಟರೆ ನಮಗೆ ಇದೇ ಒಂದು ಒಳ್ಳೆ ಅಡ್ವಾಂಟೇಜ್, ಇದರಿಂದ ನಮ್ಮ ಟೈಮ್ ಸೇವ್ ಆಗುತ್ತೆ, ಎನರ್ಜಿ ಸೇವ್ ಮಾಡ್ಕೋಬೋದು ಮತ್ತು ಒಳ್ಳೆ ಮಜಾ ಮಾಡ್ಬೋದು। ಸೊ ಇದು ನ್ಯಾಷನಲ್ ಹೈವೇ 65 ನ್ಯಾಷನಲ್ ಹೈವೇ 65 ಇದು। ಸೊ ನೋಡಿ ಎಷ್ಟು ಚೆನ್ನಾಗಿದೆ ಇದು ಫ್ಲೈಓವರ್, ಎಷ್ಟು ಬ್ಯೂಟಿಫುಲ್ ಆಗಿದೆ, ವಾವ್। ಮತ್ತು ಟ್ರಾಫಿಕ್ ಕೂಡ ಏನು ಅಂದರೂ ಏನೂ ಇಲ್ಲ ಟ್ರಾಫಿಕ್ ಅಂದರೂ ಕೂಡ। ಪಕ್ಕದಲ್ಲಿ ಮೆಟ್ರೋ ಟ್ರ್ಯಾಕ್ ಇದೆ, ಮೆಟ್ರೋ ಸ್ಟೇಷನ್ ಹಿಂದ್ಗಡೆ ಇದೆ ಒಂದು, ಇಲ್ಲಿ ಮೆಟ್ರೋ ಟ್ರ್ಯಾಕ್ ಇದೆ, ಮಸ್ತ್ ಇದೆ, ವಾವ್ ಸೂಪರ್ಬ್ ಫ್ರೆಂಡ್ಸ್। ನೋಡಿ ಎಲ್ಲ ಲಿಟ್ರಲಿ ಎಲ್ಲ ಫಾಗ್ ಫಾಗ್, ಇಷ್ಟು ಫುಲ್ ಚಳಿ ಅಂದರೆ ಚಳಿ ಆಗ್ತಾ ಇದೆ ಅದರಲ್ಲಿ ಇದು ವ್ಲಾಗ್, ವಾವ್ ವಾವ್ ಬ್ಯೂಟಿಫುಲ್ ಬ್ಯೂಟಿಫುಲ್, ಇಷ್ಟು ಚಳಿ ಆಗ್ತಾ ಇದೆ ಅಂದರೆ ಕೈಗಳು ನಡುಗ್ತಾ ಇದೆ ನನಗಂದ್ರೆ। ವಾವ್ ಹೈದರಾಬಾದ್ ಸಿಟಿಯಿಂದ ಜಸ್ಟ್ ಹೊರಗಡೆ ಬಂದಿದ್ದೀವಿ, ಸ್ವಲ್ಪ ಹಳ್ಳಿ ವಾತಾವರಣ ಇದೆ ಇದರಲ್ಲಿ ಇಲ್ಲೆಲ್ಲ। ಸೊ ಅದಕ್ಕೆ ಇಲ್ಲೆಲ್ಲ ಸ್ವಲ್ಪ ತುಂಬ ಫಾಗು, ತುಂಬ ಪರಿಸರದಿಂದ ತುಂಬಿರುವಂಥ ಒಂದು ರೋಡ್ ಇದೆ ನೋಡಿ, ಎಲ್ಲ ತುಂಬ ಗ್ರೀನರಿ ಅಂದರೆ ಗ್ರೀನರಿ ಇದೆ। ಸೊ ಫ್ರೆಂಡ್ಸ್ ಇಲ್ಲಿ ನೋಡಿ ಎಷ್ಟು ತುಂಬ ಇಲ್ಲಿಂದ ಅರೌಂಡ್ ಎಲ್ಲ ಗುಡ್ಡಗಳೇ ಕಾಣಿಸ್ತಾ ಇದೆ, ಆ ಗುಡ್ಡ ಅಂತೂ ಏನೂ ಕಾಣಿಸ್ತಾ ಇಲ್ಲ, ಎಲ್ಲ ಫಾಗ್ 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 ಆಗಿಬಿಟ್ಟಿದೆ, ಎಲ್ಲ ವೈಟಾಗಿ ಕಾಣ್ತಾ ಇದೆ, ಏನೋ ನಾವು ಲಡಾಖ್ ಬಂದಿದ್ದೀವಿ, ಎಲ್ಲ ಹಿಮಾಲಯಗಳಿದೆ ಅಲ್ಲಿ ಮಂಚಿನ ಒಂದು ಗುಡ್ಡ ಇದೆ ಅಂತ ಅನ್ಕೊತಾ ಇದ್ದೀನಿ ನಾನು ಈಗ, ಆ ರೀತಿ ಫೀಲ್ ಬರ್ತಾ ಇದೆ ನನಗೆ। ವಾವ್ ಬಂತು ನೋಡಿ ರಾಮೋಜಿ ಫಿಲ್ಮ್ ಸಿಟಿ, ವಾವ್ 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 ವಾವ್। ಇನ್ನು ಸ್ಟಾರ್ಟ್ ಆಗಿಲ್ಲ ಅನ್ಕೊಳ್ತೀನಿ ನಾನು, ಪಾರ್ಕಿಂಗ್ ಇದೆ ರೀ। ಸೊ ಇಲ್ಲಿ ನಮ್ಮ ಬ್ರೇಕ್ಫಾಸ್ಟ್ನ ನಾವು ಕಂಪ್ಲೀಟ್ ಮಾಡ್ಕೊಂಡಿದ್ದೀವಿ। ಸೊ ಇವಾಗ ನಾವು ಹೋಗಬೇಕು ರಾಮೋಜಿ ಫಿಲ್ಮ್ ಸಿಟಿ, ಟಿಕೆಟ್ ತೊಗೊಂಡು ಎಂಟ್ರಿ ಆಗೋಣ, ಸೊ ಬನ್ನಿ ಇವಾಗ। ಸೊ ಫೈನಲಿ ಗೈಸ್ ಇವಾಗ ನಾನು ರಾಮೋಜಿ ಫಿಲ್ಮ್ ಸಿಟಿ ಹತ್ರ ಇದ್ದೀನಿ। ಸೊ ಇವಾಗ ಹೋಗಿ ಟಿಕೆಟ್ ಕೌಂಟರ್ಲಿ ಟಿಕೆಟ್ ತೊಗೊಂಡ್ಬಿಟ್ಟು ಆಮೇಲೆ ನಾವು ಬಸ್ ಏರಿಬಿಟ್ಟು ರಾಮೋಜಿ ಫಿಲ್ಮ್ ಸಿಟಿಗೆ ಹೋಗೋಣ। ಸೊ ಫ್ರೆಂಡ್ಸ್ ಇವಾಗ ನಾನು ಟಿಕೆಟ್ ತೊಗೊಂಡಿದ್ದೀನಿ, 1360 ರುಪೀಸ್ ಟಿಕೆಟ್ ಆಗಿದೆ। ಇವಾಗ ನಾವು ಬಸ್ಸಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ಮತ್ತೆ ಬೇರೆ ಬಸ್ ಹೋಗ್ಬೇಕಂತ, ಸೊ ಎರಡು ಬಸ್ನ ನಾವಿಲ್ಲಿ ಚೇಂಜ್ ಮಾಡಬೇಕಾಗುತ್ತೆ। ಟಿಕೆಟ್ ಕೌಂಟ್ರಿಂದ ಹೊರಗಡೆ ಬಂದಿದ್ದೀವಿ, ಇಲ್ಲಿ ನಮಗೆ ಒಂದು ಬಸ್ ಕಾಣಿಸ್ತಾ ಇದೆ। ಸೊ ಈ ಬಸ್ ಹತ್ಕೊಂಡು ರಾಮೋಜಿ ಫಿಲ್ಮ್ ಸಿಟಿಗೆ ಎಂಟ್ರಿ ಆಗಬೇಕು, ಅಲ್ಲಿಂದ ಮತ್ತೆ ಬೇರೊಂದು ಬಸ್ಸಿಗೆ ಹೋಗಿ ನಾವು ರಾಮೋಜಿ ಫಿಲ್ಮ್ ಸಿಟಿನ ನೋಡಬೇಕಾಗುತ್ತೆ।
ಸಿಟಿ ಒಳಗಡೆನೆ ಮತ್ತೊಂದು ಸಿಟಿ ರಾಮೋಜಿ ಫಿಲ್ಮ್ ಸಿಟಿ. ಇಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ನೀ ಸ್ವಲ್ಪ ಜಸ್ಟ್ ಒಂದು 5% ಅಷ್ಟೇ ನೋಡಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇಲ್ಲಿ ಒಂದು ಕಾಂಪ್ಲಿಮೆಂಟ್ರಿ ರೈಡ್ ಕೂಡ ಇತ್ತು, ಅದನ್ನು ಎಂಜಾಯ್ ಮಾಡಿದ್ವಿ. ಸೊ ಇವಾಗ ಅಲ್ಲಿ ಒಂದು ರೆಡ್ ಬಸ್ ಕಾಣಿಸ್ತಾ ಇದೆಲ್ಲ, ಸೊ ಆ ರೆಡ್ ಬಸ್ ಇಂದ ಇವಾಗ ಎಲ್ಲ ಸುತ್ತಾಡಿಸ್ತಾರೆ. ಸೊ ಇಂಡಿಯಾದಲ್ಲಿ ಲಂಡನ್ ಸಿಟಿನ ನೋಡ್ಬೇಕಂದ್ರೆ ನೀವು ರಾಮಾಜಿ ಫಿಲ್ಮ್ ಸಿಟಿಗೆ ಬರಬೇಕು. ಇಲ್ಲಿ ಲಂಡನ್ ಸಿಟಿನ ನೋಡಕ್ ಸಿಗ ವಿಥೌಟ್ ವೀಸಾ ವಿಥೌಟ್ ಏರೋಪ್ಲೇನ್ ಇಂದ ಇಲ್ಲದೆ ನಾವು ಇಲ್ಲಿಗೆ ಬರ್ಬೋದು. ಸೊ ತುಂಬಾ ಸೂಪರ್ ಬಂದ ಸೂಪರ್ ಆಗಿದೆ ಈ ಒಂದು ಲಂಡನ್ ಸಿಟಿ ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದ್ರೆ. ಕಂಪ್ಲೀಟ್ ಫಾರಿನ್ ಸ್ಟೈಲಲ್ಲೇ ಇದೆ ಇದು, ಆ್ಯಕ್ಚುಲಿ ಇಂಡಿಯಾ ಅಂತಲೇ ಅನಿಸ್ತಾ ಇಲ್ಲ. ಎಷ್ಟು ಕ್ಲೀನಾಗಿ ಇಟ್ಟಿದ್ದಾರೆ ಮತ್ತು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ನೀವು ಎಕ್ಸ್ಪೆಕ್ಟೂ ಮಾಡಬಾರ್ದು. ಅಷ್ಟು ಬ್ಯೂಟಿಫುಲ್ ಆಗಿದೆ, ಗೋಪುರದಲ್ಲಿ ತೋರಿಸ್ತಾ ಇದ್ರೆ ಅದು ಅಷ್ಟು ಚೆನ್ನಾಗಿ ಇರೋದಿಲ್ಲ. ಸೊ ಬನ್ನಿ ನಾವು ಇವಾಗ ಒಂದು ಬಿಲ್ಡಿಂಗ್ಗೆ ಹೋಗಿ ಬಿಲ್ಡಿಂಗ್ನ ನೋಡೋಣ ಯಾವ ರೀತಿಯಲ್ಲಿದೆ ಅಂತ. ಸೊ ಈ ಬಿಲ್ಡಿಂಗ್ಗೆ ಹೋಗಿ ಎಕ್ಸ್ಪ್ಲೋರ್. ಅಷ್ಟು ಬ್ಯೂಟಿಫುಲ್, ಇವತ್ತಂತೂ ಹೆವಿ ಅಂದರೆ ಹೆವಿ ಕ್ರೌಡ್ ಇದೆ. ತುಂಬ ಅಂದರೆ ತುಂಬ ಜನರು ಇಲ್ಲಿ ಬಂದು ಎಂಜಾಯ್ ಮಾಡ್ತಾ ಇದ್ದಾರೆ. ತುಂಬ ಹೆವಿ ಇವತ್ತು ಕ್ರೌಡ್ ಇದೆ. ಸೊ ಇಲ್ಲಿ ಹಿಂದೆ ಕಾಣಿಸ್ತಾ ಇದೆಯಲ್ಲ, ಇದೊಂದು ಕಾಫಿ ಶಾಪ್. ಈ ಕಾಫಿ ಶಾಪ್ನ ತುಂಬ ಮೂವಿಗಳಲ್ಲಿ ಯೂಸ್ ಮಾಡಿದ್ದಾರೆ ಅಂತ ಹೇಳಿದರು ಅವರು. ಸೊ ಅದರಲ್ಲಿ ನನಗೆ ಗೊತ್ತಿರೋ ಒಂದು ಮೂವಿ ಯಾವುದಂದ್ರೆ ಪಟಾಸ್ ಅಂತ ಒಂದು ತೆಲುಗಿನಲ್ಲಿ ಒಂದು ಮೂವಿ ಇದೆ, ಆ ಮೂವಿನಲ್ಲಿ ಈ ಕಾಫಿ ಶಾಪ್ನ ಯೂಸ್ ಮಾಡ್ಕೊಂಡಿದ್ದಾರೆ. ಕಾಫಿ ಶಾಪ್ ಆಗಿ ಯೂಸ್ ಮಾಡ್ತಾರೆ, ಅದ್ರ ಜೊತೆಗೆ ಪಾರ್ಲರ್ ಆಗಿ ಕೂಡ, ಬ್ಯೂಟಿ ಪಾರ್ಲರ್ ಆಗಿ ಕೂಡ ಯೂಸ್ ಮಾಡಿದ್ದಾರೆ ಅಂತ ಅವ್ರು ಹೇಳಿದರು. ಸೊ ಒಂದು ಬಿಲ್ಡಿಂಗ್ನ ಅವ್ರು ಯಾವ ಥರ ಬೇಕಾದರೂ ಆ ಥರ ಅವರು ಡಿಸೈನ್ ಮಾಡಿಕೊಂಡು ಆ ಥರ ಶೂಟಿಂಗ್ ಮಾಡ್ಕೊಳ್ತಾರೆ ಅವರು. ಇದು ಕಾಣಿಸ್ತಾ ಇದೆ ಅಲ್ಲ, ಇದು ಇಟ್ಟಿಗೆ ಥರ ಡಿಸೈನ್ ಮಾಡಿದ್ದಾರೆ. ಇದು ಇಟ್ಟಿಗೆಯಿಂದ ಮಾಡಿರಲ್ಲ, ಇದು ಆ್ಯಕ್ಚುಲಿ ಮಾಡಿದ್ದು ಥರ್ಮಕೋಲಿಂದ. ಇಲ್ಲಿ ಕಾಣಿಸ್ತಿರ್ಬೋದು ಅದು ಥರ್ಮಕೋಲಿಂದ ಮಾಡಿದ್ದಾರೆ. ಇದೆಲ್ಲ ಸುಮ್ಮನೆ ಆರ್ಟಿಫಿಷಿಯಲ್ ಆಗಿ ಇರುವಂಥ ಒಂದು ಬಿಲ್ಡಿಂಗ್ ಅಷ್ಟೇ, ಶೂಟಿಂಗ್ಗೋಸ್ಕರ ಮಾತ್ರ ಇದನ್ನು ಯೂಸ್ ಮಾಡ್ತಾರೆ. ಸೊ ಇಂಥೆಲ್ಲ ವಿಷಯಗಳು ರಾಮೋಜಿ ಫಿಲ್ಮ್ ಸಿಟಿ, ಅದರಲ್ಲಿ ಲಂಡನ್ ಸಿಟಿನಲ್ಲಿ ಇದೆ. ಸೊ ಇಂಡಿಯಾದಲ್ಲೇ ಇದ್ದು ಲಂಡನ್ ಸಿಟಿನ ಎಂಜಾಯ್ ಮಾಡಬೇಕಂದ್ರೆ ಇಲ್ಲಿ ಬಂದು ಎಂಜಾಯ್ ಮಾಡ್ಬೋದು. ಸೊ ಇವಾಗ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಹೈದರಾಬಾದ್ ರಾಮೋಜಿ ಫಿಲ್ಮ್ ಸಿಟಿನಲ್ಲಿರುವಂಥ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಏರ್ಪೋರ್ಟ್ ಒಳಗಡೆ ಹೋಗಿ ನಾವು ಎಕ್ಸ್ಪ್ಲೋರ್ ಮಾಡೋಣ, ಫ್ಲೈಟ್ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಆ ಫ್ಲೈಟ್ನ ನಾವು ಹೋಗ್ಬಿಟ್ಟು ವಾ 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 ಏರ್ಪೋರ್ಟ್ ಥರನೇ ಇದೆ ಅಂತ ಅಂದ್ಕೊಂಡಿದ್ದೀನಿ, ಯಾಕೆಂದರೆ ಒರಿಜಿನಲ್ ಆಗಿ ನಾನು ಯಾವತ್ತೂ ಏರ್ಪೋರ್ಟಿಗೆ ಹೋಗಿಲ್ಲ. ಸೊ ಇವಾಗ ಹೋಗೋಣ, ಎಂಟ್ರಿ ಆಗೋಣ, ಮತ್ತು ಫ್ಲೈಟ್ ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ. ಅನೌನ್ಸ್ಮೆಂಟ್ ಕೂಡ ಆಗ್ತಾ ಇದೆ ಇಲ್ಲಿ, ಇವ್ರು ನಮಗೋಸ್ಕರ ವೆಲ್ಕಮ್ ಮಾಡ್ತಾ ಇದ್ದಾರೆ. ಹಾಯ್. ಸೊ ಇವಾಗ ಬೋರ್ಡಿಂಗ್ ಪಾಸ್ನ ತೊಗೊಂಡು ನಾವು ಹೋಗಬೇಕು ಫ್ಲೈಟ್ ಕಡೆ. ಫ್ಲೈಟ್ ನಮಗೆ ಮಿಸ್ ಆಗುವಂಥ ಚಾನ್ಸಸ್ ಇದೆ. ಸೊ ಬೇಗ ಬೇಗ ಹೋಗಿ ನಾವು ಫ್ಲೈಟ್ನ ಕ್ಯಾಚ್ ಮಾಡಿ. ವಾವ್ 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 ವಾವ್, ಸೂಪರ್ ಸೂಪರ್. ಈ ಎಲ್ಲ ಮೂವಿಗಳು ಇಲ್ಲೇ ಶೂಟ್ ಆಗಿದೆ. ಸೊ ಗೈಸ್, ಯು ಎಸ್ ಎನಲ್ಲಿ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ಆ ಮೀಟಿಂಗ್ ನಾನು ಇವಾಗ ಅಟೆಂಡ್ ಮಾಡ್ತಾ ಇದ್ದೀನಿ. ಸೊ ಫ್ಲೈಟ್ ಮಿಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಸೊ ಫೈನಲಿ ಇವಾಗ ಫ್ಲೈಟಲ್ಲಿ ಬಂದು ಕೂತಿದ್ದೀನಿ. ಇವಾಗ ನಾವು ಹೋಗಬೇಕು ಯು ಎಸ್ಗೆ ಹೋಗ್ಬಿಟ್ಟು ಮತ್ತೆ ಒಂದು ಅರ್ಧ ತಾಸಲ್ಲಿ ಇದ್ದು ವಾಪಸ್ ಬಂದುಬಿಡ್ತೀನಿ ಅಷ್ಟೇ, ಏನು ಕೆಲಸ. ಸೊ ಸೇಮ್ ಆಗೇ ಇದೆ, ಡಿಟ್ ಟು ಡಿಟ್ ಒಂದು ಪ್ಲೇನ್ ಥರನೇ ಇದೆ ಇಲ್ಲಿ. ಸೊ ಅಂತೂ ಇಂತೂ ನಾವು USA ಬಂದ್ಬಿಟ್ವಿ, ಇವಾಗ ಕೆಳಗಿಳಿದ್ಬಿಟ್ಟು ನಾವು ಟೀ ಕುಡಿದು ಮತ್ತೆ ಇಂಡಿಯಾಗೆ ವಾಪಸ್ ಹೋಗ್ಬಿಡೋಣ. ಸೊ ಬನ್ನಿ ಇವಾಗ ರಾಮೋಜಿ ಫಿಲ್ಮ್ ಸಿಟಿನ ಎಕ್ಸ್ಪ್ಲೋರ್ ಮಾಡೋಣ. ಇನ್ನೂ ಕೆಲವೊಂದು ಇಂಪಾರ್ಟೆಂಟ್ ವಿಷಯಗಳಿದೆ. ರಾಮೋಜಿ ಫಿಲ್ಮ್ ಸಿಟಿಯ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನೋಡಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ನನ್ನನ್ನು ಪಿಕಪ್ ಮಾಡಲಿಕ್ಕೆ ನನ್ನ ಒಂದು ಬಸ್ನ ಕಳಿಸ್ಬಿಟ್ಟಿದ್ದಾರೆ ರಾಮೋಜಿ ಫಿಲ್ಮ್ ಸಿಟಿ ಅವರು. ಥ್ಯಾಂಕ್ಸ್ ಅವರಿಗೆ, ಇಷ್ಟೆಲ್ಲ ನನಗೆ ಕೇರ್ ಮಾಡ್ಕೊಳ್ತಾ ಇದ್ದಾರೆ. ನಮ್ಮ ಬಸ್ ನಂಬರ್ 22. ಸೊ ಥ್ಯಾಂಕ್ ಯು ಫಾರ್ ಮೇಕಿಂಗ್ ಮೀ ಪಾರ್ಟ್ ಆಫ್ ಟುಡೇ. ಸೀ ಯು ಇನ್ ದಿ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ನೆಕ್ಸ್ಟ್ ವ್ಲಾಗ್ ಅಂತೂ ಹೆವಿ ಅಂದರೆ ಹೆವಿ ಕ್ರೇಜಿ ಆಗಿರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ.